ಬಾಲಿವುಡ್ ನಟಿ ಕಂಗನಾಗೆ ಪಂಜಾಬ್ ನಲ್ಲಿ ರೈತರ ಕೆಲವರು ಮುತ್ತಿಗೆ ಹಾಕಿದ್ರಂತೆ ಅದಕ್ಕೆ ಅವರು ಯಾರ ರೈತರ ಹೆಸರನ್ನ ಯಾರ ಮಾಡಿದ್ದಾರೆ ಬಿಡ್ರಿ ಭೀಮಾ ತೀರದಲ್ಲಿ ಮತ್ತೆ ನೆತ್ತರು ಹೊರದಿದೆ ಅಲಮೇಲಪಟ್ಟಣದ ಮಾಜಿ ಪಂಚಾಯತ್ ಸದಸ್ಯ ಹಾಗೂ ರೌಡಿ ಶೀಟರ್ ಪ್ರತಾಪ ಯಟ್ಟ ಪೆಂಟಮಾನೆ ಅನ್ನು ಕೊರೆ ಮಾಡಿದ್ದಾರೆ ದುಷ್ಕರ್ಮಿಗಳು ಯಾರೋ ಗೊತ್ತಿಲ್ಲ ಊರಿಗೆ ಬಸ್ ಬರದ ಕಾರಣ ಟ್ರ್ಯಾಕ್ಟರ್ ಏರಿ ಶಾಲೆಗೆ ಹೊರಟಿದ್ಲು ಬಾಲಕಿ ಶೋಭಾ ಅನ್ನೋ ಮಗು ಗದಗ ಜಿಲ್ಲೆಯ ಕಡಕೋಳದಲ್ಲಾಗಿದೆ ಬಿದ್ದು ಪಪ್ಪ ಸಾವನ್ನಪ್ಪಿದ್ದಾಳೆ ಸೇನೆಯಲ್ಲಿ ಕೆಲಸ ಕೊಡಿಸೋದಕ್ಕೆ ದಾಖಲಾತಿಗಳನ್ನು ತಿದ್ದುಪಡಿ ಮಾಡಿ ನಕಲೆ ದಾಖಲೆ ಸೃಷ್ಟಿಸಿ ಆರೋಪ ವೈಭವ್ ನೇತಾಜಿರಾವ್ ಜಂಬಣ್ಣ ಅಜಿತ್ ಕೊಂಡೇನನ್ನು 9 ಜನರನ್ನ ವಿಜಯನಗರ ಎಸ್ಪಿ ಬಂಧಿಸಿದ್ದಾರೆ ವಿಜಯನಗರ ಪೊಲೀಸರು ಹಸು ಕಳ್ಳತನ ಮಾಡಕೋದವರನ್ನ ಎತ್ತಿಸ್ತು ರೈತರೇ ಹಿಡಿದು ಒಪ್ಪಿಸಿರುವ ಘಟನೆ ಕೋಲಾರದ ಕಿಲಾರಿಪೇಟೆಯಲ್ಲಿ ನಡೆದಿದೆ ಮುಳಬಾಗಿಲು ಮೂಲದ ಸಮೀರ್ ಅನ್ನು ಸಿಕ್ಕಿದ್ದಾನೆ ಇನ್ನೊಬ್ಬ ನಾಪತ್ತೆ ತಮ್ಮ ನೆಚ್ಚಿನ ಶಿಕ್ಷಕಿ ವರ್ಗಾವಣೆಯಾಗಿದ್ದಕ್ಕೆ ನೊಂದ ವಿದ್ಯಾರ್ಥಿಗಳು ಕಣ್ಣೀರು ಹಾಕಿರುವ ಘಟನೆ ಹುಬ್ಬಳ್ಳಿಯ ಬ್ಯಾಹಟ್ಟಿಯಲ್ಲಿ ನಡೆದಿದೆ ಮೇಡಮ್ ಬಿಟ್ಟೋಗ್ಬೇಡಿ ಮೇಡಮ್ ಪ್ಲೀಸ್ ಪ್ಲೀಸ್ ಅಂತ ಕಣ್ಣೀರಿಟ್ಟಿದ್ದಾರೆ ಮೈಸೂರಿನ ಲಿಂಗಾಂಬುದಿ ಪಾಳ್ಯದ ಲಿಂಗ ರಸ್ತೆಯಲ್ಲಿ ಪುನೀತ್ ರಾಜ್ಕುಮಾರ್ ಪುತ್ರಿ ಸ್ಥಾಪನೆಗೆ ಪೊಲೀಸರು ಅವಕಾಶ ಕೊಟ್ಟಿಲ್ಲ ಸಾರ್ವಜನಿಕ ಸ್ಥಳದಲ್ಲಿ ನಿರ್ಮಾಣ ಕೂಡದು ಪುನೀತ್ ಅಂತ ವಶಕ್ಕೆ ಪಡೆದಿದ್ದಾರೆ ಪುನೀತ್ ಅಭಿಮಾನಿಗಳಿಗೆ ಆಕ್ರೋಶ ಇದೆ ಬಟ್ ಪ್ರತಿಮೆಗಳನ್ನು ಎಲ್ಲಿ ಹಾಕಬೇಕು ಬಿಡಬೇಕು ಅನ್ನೋದಕ್ಕೆ ಒಂದು ನಿಯಮಾವಳಿ ಮಾಡ್ಕೊಂಡಿದ್ದಾರೆ ಅದರ ಪಾಲನೆ ಆಗಬೇಕು ನಗರಗಳ ಕೊಳಚೆ ನೀರು ಮತ್ತು ಘನತ್ಯಾಜ್ಯದಿಂದ ಉತ್ಪಾದಿಸಬಹುದಾದ ಗ್ರೀನ್ ಹೈಡ್ರೋಜನ್ ಬಳಸಿ ಕಾರು ಟ್ರಕ್ ಮತ್ತು ಬಸ್ ಓಡಿಸುವ ಯೋಜನೆ ಇದೆ ಅಂತ ಕೇಂದ್ರ ಮಂತ್ರಿ ಗಡಕರಿ ಹೇಳಿದ್ದಾರೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತೀಯ ಪ್ರತಿಭೆಗಳಿಗೆ ಇನ್ನಷ್ಟು ಮನ್ನಣೆ ಐಎಂಎಫ್ ಉಪನಿರ್ದೇಶಕಿಯಾಗಿ ಮೈಸೂರು ಮೂಲದ ಗೀತಾ ಗೋಪಿನಾಥ್ ಅವರಿಗೆ ಸಿಕ್ಕಿದೆ ಉದ್ಯೋಗ ಜನವರಿ ಸರ್ಕಾರ ಪಾಕಿಸ್ತಾನದ ಮಿತಿ ಮೀರಿದ ಹಣದುಬ್ಬರ 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ ಸರ್ಬಿಯಾದ ಪಾಕ್ ದೂತಾವಾಸ ಕಚೇರಿ ಸಿಬ್ಬಂದಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಾಕಿಬಿಟ್ಟಿದ್ದಾರೆ ಅಯ್ಯೋ ಅದೇನು ದೊಡ್ಡ ಸುದ್ದಿನೇ ಅಲ್ಲ